ಒಬ್ಬರು ಲಾಡ್ಜ್ಗೆ ರೂಮ್ ಬುಕ್ ಮಾಡೋದಕ್ಕೆ ಅಂತ ಹೋದ್ರು. ಆದರೆ ಅವರಿಗೆ ಮೊದಲು ರೂಮ್ ನೋಡಬೇಕಾಗಿತ್ತು. ಅದಕ್ಕೆ ಅಲ್ಲಿನ ಮ್ಯಾನೇಜರ್ ಕೇಳದಂತೆ 500 ರೂಪಾಯಿನ ಡೆಪಾಸಿಟ್ ಮಾಡಿ ರೂಮ್ ನೋಡಕ್ಕೆ ಹೋಗಿ ಅಂತ ಹೇಳ್ದ. ಆಗ ತನ್ನಲ್ಲಿ ಬಂದ 500 ರೂಪಾಯಿನ ಆ ಮ್ಯಾನೇಜರ್ ಕಸ ಗುಡಿಸೋಳನ್ನ ಕರೆದು ಅವಳು ಕಳೆದ ತಿಂಗಳ ಸಂಬಳನ ಬಾಕಿ ನೀಡ್ದ. ಆ ಕಸ ಗುಡಿಸೋಳು 500 ರೂಪಾಯಿನ ಕ್ಯಾಂಟೀನ್ ಅವನಿಗೆ ಕೊಟ್ಟು ಲೆಕ್ಕನ ಚುಕ್ತ ಮಾಡ್ಕೊಳ್ಳಿ ಅಂತ ಹೇಳಿದ್ಲು. ಆ ಕ್ಯಾಂಟೀನ್ ಮಾಲೀಕ ಅಲ್ಲೇ ಇದ್ದ ಹಾಲ್ನ ಅವನಿಗೆ 500 ರೂಪಾಯಿನ ಬಾಕಿ ನೀಡಿ ಜಮಾ ಮಾಡ್ಕೊಳ್ಳಿ ಅಂತ ಹೇಳ್ದ. ಆಗ ಹಾಲ್ನವನು ಸಂತೋಷದಿಂದ ಲಾಡ್ಜಿನ ಪಕ್ಕದಲ್ಲಿರುವ ಪಶು ವೈದ್ಯರಲ್ಲಿ ಹೋಗಿ ಕಳೆದ ವಾರ 2000 ರೂಪಾಯಿ ಚಿಲ್ಲರೆ ಇಲ್ಲದ ಕಾರಣ 500 ರೂಪಾಯಿನ ಬಾಕಿ ಉಳಿಸ್ಕೊಂಡಿದ್ರಿ, ಆ ಹಣನ ತಗೊಳ್ಳಿ ಅಂತ ಹೇಳ್ಕೊಟ್ಟ. ಆದ್ರೆ ಆ ವೈದ್ಯ 500 ರೂಪಾಯಿನ ಲಾಡ್ಜಿನ ಮ್ಯಾನೇಜರ್ಗೆ ನೀಡಿ ನನ್ನ ರೂಮ್ ಬಾಡಿಗೆಯಲ್ಲಿ 500 ರೂಪಾಯಿ ಬಾಕಿ ಉಳಿದಿತ್ತು ಅದನ್ನ ಕೊಟ್ಟು ಮುಗುಳ್ನಾಗೇನ ಬೀರ್ದ. ಅಷ್ಟರಲ್ಲಿ ಆ ಗ್ರಾಹಕ ಬಂದು, ರೂಮ್ ನನಗೆ ಇಷ್ಟ ಆಗಿಲ್ಲ, ನಾನು ಕೊಟ್ಟ 500 ರೂಪಾಯಿನ ವಾಪಸ್ ಕೊಡಿ ಅಂತ ಆ ಮ್ಯಾನೇಜರ್ನ ಕೇಳಿ ಹಿಂದಕ್ಕೆ ಪಡ್ದ. ನೋಟು ತಿರುಗಿ ಮತ್ತೆ ಗ್ರಾಹಕನ ಕೈಗೆ ಬಂತು. ಆದರೆ ಆ ದುಡ್ಡು ಎಲ್ಲರ ಕೈಲೂ ಸಂಚಾರ ಮಾಡಿ ಎಲ್ಲರ ಸಾಲನೂ ತೀರಿಸ್ತು. ಜೀವನೇ ಇಲ್ಲದೇ ಇರೋ ಒಂದು ಕಾಗದ ಚೂರು ಎಲ್ಲರ ಸಾಲಗಳನ್ನು ತೀರಿಸ್ತು. ಎಲ್ಲರ ಮುಖದಲ್ಲೂ ನಿಶ್ಚಿಂತೆಯ ನಗು ತರಿಸ್ತು, ಪ್ರೀತಿ ತರಿಸ್ತು, ಸಂತೋಷ ತರಿಸ್ತು. ಆದರೆ ಜೀವ ಇರೋ ನಾವುಗಳು ಎಷ್ಟು ಜನರ ಮುಖದಲ್ಲಿ ನಗು ತರಿಸಿದ್ದೀವಿ. ಸಿಟ್ಟು, ಸೇಡು, ಹಣ, ಅಹಂಕಾರ, ದರ್ಪ ಎಲ್ಲನೂ ದೂರ ಇಟ್ಟು ಬುದ್ಧಿವಂತಿಕೆಯಿಂದ ಬದುಕೋದನ್ನು ಕಲ್ತ್ಕೊಂಡ್ರೆ ನಾವೇ ಸೃಷ್ಟಿಸಿದ ಹಣಕ್ಕಿಂತ ಎತ್ತರಕ್ಕೆ ಬೆಳಿಬಹುದು ಅನ್ನೋದೇ ಈ ಕತೆ ಒಂದು ಉದ್ದೇಶ. ಥ್ಯಾಂಕ್ ಯು. ಮನಸೇ ಕರಗದ ಲೋಕ.